Munitrayam namaskritya taduktif paribhavyacha vayakarana siddhanta kaumudiyam virachyate. Pritiya vidyarthigale, ee avadhiyalli vyakarana shastrada pravartakarada munitrayara bagge ondu svalpa mahitiyanna naavu tilkolbeku. Yakendre ನಾವು ಅಧ್ಯಯನ ಮಾಡುವ ಗ್ರಂಥದ ಮೂಲ ಸ್ರೋತಸ್ಸು ಎಲ್ಲಿದೆ ಅನ್ನೋದನ್ನು ನಾವು ತಿಳಿದುಕೊಂಡು ಅವರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಸಂಗ್ರಹಿಸಿದಾಗ ಖಂಡಿತವಾಗಿಯೂ ನಮಗೆ ಅವರ ಬಗ್ಗೆ ತುಂಬ ಶ್ರದ್ಧೆ ಅದರ ಹಿಂದೆ ಇರುವಂತಹ ಪರಿಶ್ರಮದ ಅರ್ಥವಾಗುತ್ತೆ ಭಟ್ಟೋಜಿ ದೀಕ್ಷಿತ ಎಂಬಂತಹ ವ್ಯಾಕರಣಜ್ಞರು ಸಿದ್ಧಾಂತ ಕೌಮುದಿ ಅಂತ ಒಂದು ಗ್ರಂಥವನ್ನು ಬರೆದರು ಆ ಸಿದ್ಧಾಂತ ಕೌಮುದಿ ಎಂಬ ಗ್ರಂಥದಲ್ಲಿ ಈಗ ನಾನು ಹೇಳಿದ ಮುನಿತ್ರಯಂ ನಮಸ್ಕೃತ್ಯ ಅಂತ ಪ್ರಾರಂಭ ಮಾಡ್ತಾರೆ ಮೂರು ಜನ ಮುನಿಗಳಿಗೆ ನಮಸ್ಕರಿಸಿ ನಾನು ಸಿದ್ಧಾಂತ ಕೌಮುದಿ ಎಂಬ ವ್ಯಾಕರಣ ಗ್ರಂಥವನ್ನು ಪ್ರಾರಂಭ ಮಾಡ್ತೇನೆ ಅಂತ ಹೇಳ್ತಾರೆ ಅವರು ಯಾರು ಮುನಿತ್ರಯರು ನಮ್ಮ ದೇಶವೇ ಮುನಿಗಳ ದೇಶ ಋಷಿಗಳ ದೇಶ ಸಾವಿರಾರು ಋಷಿಗಳಿರುವಾಗ ವ್ಯಾಕರಣಶಾಸ್ತ್ರದಲ್ಲಿಯೂ ಅನೇಕ ಋಷಿಗಳಿರುವಾಗ ಪ್ರಸಿದ್ಧರಾದ ಮುನಿತ್ರಯರು ಯಾರು ಎನ್ನುವುದನ್ನು ನಾವು ತಿಳ್ಕೊಳ್ಬೇಕಲ್ಲ ಆ ದೃಷ್ಟಿಯಿಂದ ಹೇಳ್ತೇವೆ ಯಾರು ಮುನಿತ್ರಯರು ಅಂತಂದರೆ ವಾಕ್ಯಕಾರಂ ವರರುಚಿಂ ಭಾಷ್ಯಕಾರಂ ಪತಂಜಲಿಂ ಪಾಣಿನಿಂ ಸೂತ್ರಕಾರಂಚ ಪ್ರಣತೋಸ್ಮಿ ಮುನಿತ್ರಯಂ ಅಂತ ಎಲ್ಲರೂ ನಾವು ವ್ಯಾಕರಣಾಧ್ಯಯನದ ಪ್ರಾರಂಭದಲ್ಲಿ ನೆನಪಿಸಿಕೊಳ್ತೇವೆ ಪ್ರಾರ್ಥನೆಯನ್ನು ಮಾಡ್ತೇವೆ ಆ ಮೂರು ಜನ ಮುನಿಗಳ ಹೆಸರು ಈ ಶ್ಲೋಕದಲ್ಲಿ ಬರುತ್ತೆ ವಾಕ್ಯಕಾರಂ ವರರುಚಿಂ ವಾರ್ತಿಕಕಾರ ವರರುಚಿ ಅಂತ ಅವರ ಹೆಸರು ಭಾಷ್ಯಕಾರಂ ಪತಂಜಲಿಂ ಭಾಷ್ಯಕಾರ ಮಹಾಭಾಷ್ಯ ಎಂಬ ಗ್ರಂಥವನ್ನು ಬರೆದಂತಹ ಪತಂಜಲಿ ಮಹರ್ಷಿಗಳು ಆಮೇಲೆ ಪಾಣಿನಿಂ ಸೂತ್ರಕಾರಂಚ ಸೂತ್ರಗಳನ್ನು ಬರೆದಂತಹ ಪಾಣಿನಿ ಮಹರ್ಷಿಗಳು ಪ್ರಣತೋಸ್ಮಿ ಮುನಿತ್ರಯಂ ಈ ಮೂರು ಮುನಿಗಳಿಗೆ ನಾನು ನಮಸ್ಕಾರವನ್ನು ಮಾಡ್ತೇನೆ ಅಂತ ಹೇಳ್ತೇವೆ ಏನು ಇವರ ವಿಶೇಷವಾದ ಕೊಡುಗೆ ಒಂದೊಂದನ್ನು ನಾವು ಸ್ವಲ್ಪ ಅವಲೋಕನ ಮಾಡಬೇಕು ಅವರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿಕೊಳ್ಬೇಕು ತುಂಬ ವಿಸ್ತಾರವಾದ ವಿಷಯ ಈ ಭಾಗದಲ್ಲಿ ಬರ್ತದೆ ಸಂಕ್ಷೇಪವಾಗಿ ಅದನ್ನು ನಿಮಗೆ ಒಂದು 5-10 ನಿಮಿಷದಲ್ಲಿ ತಿಳಿಸುವ ಪ್ರಯತ್ನವನ್ನು ನಾನು ಮಾಡ್ತೇನೆ ಮೊದಲನೆಯದಾಗಿ ಪಾಣಿನಿ ಮಹರ್ಷಿಗಳು ಅಂತ ಕರಿತೇವೆ ಅವರನ್ನು ಸೂತ್ರಕಾರರು ಅಂತ ಕರೆದ್ವಿ ಪಾಣಿನಿ ಮಹರ್ಷಿಗಳು ಈ ವ್ಯಾಕರಣದ ಸೂತ್ರಗಳನ್ನು ಅವರು ಬರೆದರು ಅಂತ ಹೇಳ್ತೇವೆ ಎಷ್ಟು ಸೂತ್ರ ಅಂತ ಮತ್ತೆ ನೋಡೋಣ ಆ ಸೂತ್ರಗಳನ್ನು ರಚನೆ ಮಾಡಿದವರು ಪಾಣಿನಿ ಮಹರ್ಷಿಗಳು ಅಂತ ಅವರನ್ನು ನಾವು ಮೊತ್ತ ಮೊದಲನೇದಾಗಿ ನೆನಪಿಸಿಕೊಳ್ತೇವೆ ಅನಂತರ ಈ ಸೂತ್ರದಲ್ಲಿ ಪ್ರತಿಪಾದಿತವಾದಂತಹ ವಿಷಯಗಳನ್ನು ಪುನಃ ವಿಮರ್ಶೆಗೆ ಒಳಪಡಿಸಿದಂತಹ ನಂತರದ ಮುನಿಗಳು ಪಾಣಿನಿಯ ಉತ್ತರ ಕಾಲದ ಮುನಿಗಳು ಪಾಣಿನಿಯ ಶಿಷ್ಯ ಎಂಬುದಾಗಿಯೂ ಅವರನ್ನು ಕರೀತಾರೆ ಅವರನ್ನು ವಾರ್ತಿಕಕಾರ ಅಂತ ಕರಿತೇವೆ ಕಾತ್ಯಾಯನ ಅಂತ ಅವರನ್ನು ಕರಿತೇವೆ ನಾವು ಆನಂತರ ಸೂತ್ರ ಮತ್ತು ವಾರ್ತಿಕಕಾರರು ಹೇಳಿದ ವಿಷಯವನ್ನು ಸಮಾಲೋಡನೆ ಮಾಡಿ ಚೆನ್ನಾಗಿ ವಿಮರ್ಶಿಸಿ ಒಂದು ಬೃಹದ್ ಗ್ರಂಥವನ್ನು ಬರೆದವರು ನಮಗೆಲ್ಲ ತುಂಬ ಚಿರಪರಿಚಿತರಾದ ಇತ್ತೀಚೆಗಷ್ಟೇ ನಾವು ವಿಶ್ವ ಯೋಗ ದಿನ ಅಂತ ಆಚರಣೆ ಮಾಡಿದೆವು ಆ ಯೋಗಕ್ಕೆ ಸಂಬಂಧಪಟ್ಟ ಮಹಾಗ್ರಂಥವನ್ನೂ ರಚನೆ ಮಾಡಿದಂತಹ ಪತಂಜಲಿ ಮಹರ್ಷಿಗಳು ಅಂತ ಅವ್ರ ಬಗ್ಗೆ ಹೇಳುವಾಗ ಹೇಳ್ತೇವೆ ನಾವು ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ ಅಂತ ಯೋಗಶಾಸ್ತ್ರದ ಮುಖಾಂತರ ನಮ್ಮ ಚಿತ್ತದಲ್ಲಿ ಮನಸ್ಸಿನಲ್ಲಿರುವ ಮಲಿನತೆಯನ್ನು ಅವರು ದೂರ ಮಾಡಿದರು ಪದೇನ ಪದ ಅಂದರೆ ವ್ಯಾಕರಣ ಅಂತ ಅರ್ಥ ವ್ಯಾಕರಣಶಾಸ್ತ್ರ ಗ್ರಂಥದ ರಚನೆಯ ಮುಖಾಂತರ ನಮ್ಮ ಮಾತಿನಲ್ಲಿರುವ ಮಲಿನತೆಯನ್ನು ಅವರು ದೂರ ಮಾಡಿದರು ಯೋಗಶಾಸ್ತ್ರದ ಗ್ರಂಥದ ಮುಖಾಂತರ ಅದೇ ರೀತಿಯಾಗಿ ವೈದ್ಯಕೀಯ ಶಾಸ್ತ್ರದ ಗ್ರಂಥದ ಮುಖಾಂತರ
ನಮ್ಮ ಶರೀರದಲ್ಲಿರುವ ಮಲವನ್ನು ಅವರು ದೂರ ಮಾಡಿದರು ಅಂತ ನಾವು ಅವರನ್ನು ಕರೀತೇವೆ. ಈ ಮೂವರು ಕ್ರಮಶಃ ಪಾಣಿನಿ, ಕಾತ್ಯಾಯನ, ಪತಂಜಲಿ ಇವರನ್ನು ನಾವು ಮುನಿತ್ರಯರು ಅಂತ ಕರಿತೇವೆ. ವ್ಯಾಕರಣದಲ್ಲಿ ತುಂಬ ಪ್ರಸಿದ್ಧವಾದ ಮಾತಿದೆ, ಯಥೋತ್ತರ ಮುನೀನಾಂ ಪ್ರಾಮಾಣ್ಯಂ ಅಂತ. ಮುಂದು ಮುಂದಿನ ಋಷಿಗಳು ಮುನಿಗಳು ಹೇಳಿದಂತಹ ಮಾತಿಗೆ ಹೆಚ್ಚೆಚ್ಚು ಪ್ರಾಶಸ್ತ್ಯ ಇದೆ. ಪಾಣಿನಿ ಹೇಳಿದ್ದಕ್ಕಿಂತ ಹೆಚ್ಚು ಪ್ರಾಶಸ್ತ್ಯ ಕಾತ್ಯಾಯನನ ವಾರ್ತಿಕಕ್ಕೆ ಬರುತ್ತೆ. ಕಾತ್ಯಾಯನನು ಹೇಳಿದ್ದಕ್ಕಿಂತ ಪತಂಜಲಿ ಮಹರ್ಷಿಗಳ ಭಾಷ್ಯಕ್ಕೆ ಹೆಚ್ಚಿನ ಒತ್ತನ್ನು ನಾವು ಕೊಡ್ತೇವೆ, ಅವರು ಹೇಳಿದ್ದನ್ನು ನಾವು ಸ್ವೀಕರಿಸ್ತೇವೆ ಅಂತ. ಪಾಣಿನಿ ಮಹರ್ಷಿಗಳು ತುಂಬ ಪ್ರಾಚೀನ ಕ್ರಿಸ್ತ ಪೂರ್ವ 1000 ವರ್ಷ ಅಂತ ಹೇಳ್ತಾರೆ, 500 ವರ್ಷ ಅಂತ ಹೇಳ್ತಾರೆ. ನಿರ್ದಿಷ್ಟವಾಗಿ ಅವರ ಕಾಲಮಾನ ನಮಗೆ ಗೊತ್ತಿಲ್ಲ. ಆದರೆ ಅವರ ಸೂತ್ರಗಳನ್ನು ನೋಡಿ, ಅದರ ವ್ಯಾಖ್ಯಾನಗಳನ್ನು ಗಮನಿಸಿದಾಗ ಕೆಲವರು ಹೇಳ್ತಾರೆ ಪಾಣಿನಿ ಮಹರ್ಷಿಗಳು ಈಗಿನ ಪಾಕಿಸ್ತಾನದಲ್ಲಿರುವಂತಹ ಲಾಹೋರ್ ಪ್ರದೇಶದಲ್ಲಿ ಅವರು ಜನಿಸಿದರು. ದಾಕ್ಷಿ ಪುತ್ರ ಅಂತ ಅವರನ್ನು ಕರಿತೇವೆ, ದಕ್ಷ ಎಂಬವನ ಮಗ ಆಗಿದ್ದರು ಅವರು ಅಂತ ಪಾಣಿನಿ ಮಹರ್ಷಿಗಳನ್ನು ಕುರಿತು ಹೇಳ್ತೇವೆ. ಇಂತಹ ಪಾಣಿನಿ ಮಹರ್ಷಿಗಳು ವ್ಯಾಕರಣಶಾಸ್ತ್ರಕ್ಕೆ ಮೂಲಭೂತವಾದ ಸೂತ್ರಗಳನ್ನು ರಚನೆ ಮಾಡಿದವರು ಪಾಣಿನಿ ಮಹರ್ಷಿಗಳು ಅಂತ ಹೇಳ್ತೇವೆ. ಪತಂಜಲಿ ಮಹರ್ಷಿ ಈ ಪಾಣಿನಿ ಮಹರ್ಷಿಯ ವರ್ಣನೆಯನ್ನು ಮಾಡ್ತಾರೆ, ಬಹಳ ಸೊಗಸಾಗಿ ಅವರ ಪ್ರಶಂಸೆಯನ್ನು ಮಾಡ್ತಾರೆ. ಪ್ರಮಾಣಭೂತ ಆಚಾರ್ಯೋ ದರ್ಭ ಪವಿತ್ರ ಪಾಣಿಹಿ ಶುಚಾವಕಾಶೇ ಪ್ರಾಂಗ್ಮುಖ ಉಪವಿಶ್ಯ ಮಹತಾ ಪ್ರಯತ್ನೇನ ಸೂತ್ರಾಣಿ ಪ್ರಣಯತಿ ಸ್ಮ ಅಂತ. ತತ್ರ ಅಶಕ್ಯಂ ವರ್ಣೇನಾಪ್ಯನರ್ಥಕೇನ ಭವಿತುಂ ಕಿಂ ಪುನರ್ಯತಾ ಸೂತ್ರೇಣ ಇತಿ ಸಾಮರ್ಥ್ಯಯೋಗಾನ್ನಹಿ ಕಿಂಚಿದಸ್ಮಿನ್ ಪಶ್ಯಾಮಿ ಶಾಸ್ತ್ರೇ ಯದನರ್ಥಕಂ ಸ್ಯಾತ್ ಅಂತ. ಇಡೀ ವ್ಯಾಕರಣದಲ್ಲಿ ಅವರು ರಚಿಸಿದಂತಹ ಸೂತ್ರದಲ್ಲಿ ಒಂದು ಸೂತ್ರ ಬಿಡಿ, ಒಂದು ವರ್ಣವೂ ಕೂಡ ವ್ಯರ್ಥವಾದದ್ದು ಇಲ್ಲ ಅಂತ. ಆದ್ದರಿಂದ ಈ ಪಾಣಿನಿ ಮಹರ್ಷಿಗಳು ರಚಿಸಿದ ಸೂತ್ರದ ವಿಶೇಷತೆಯನ್ನು ಇವತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ IITಗಳಲ್ಲಿ ಇದರ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ಎಷ್ಟೋ ಸಹಸ್ರ ವರ್ಷಗಳು ಕಳೆದ ನಂತರವೂ ಕೂಡ ಅವರು ರಚಿಸಿದಂತಹ ಈ ವ್ಯಾಕರಣದ ಸೂತ್ರಗಳು ಅತ್ಯಂತ ಶಿಸ್ತುಬದ್ಧವಾದ, ಕ್ರಮಬದ್ಧವಾದ, ವೈಜ್ಞಾನಿಕವಾದ ವಿಶ್ಲೇಷಣೆಯನ್ನು ಅದು ಕೊಡ್ತದೆ ಅಂತ ನಮ್ಮಲ್ಲಿ ಎಲ್ಲ ಪಂಡಿತರು ಕೂಡ, ಆಧುನಿಕ ವಿದ್ವಾಂಸರು ಕೂಡ ಅದರ ಬಗ್ಗೆ ವಿಮರ್ಶೆಯನ್ನು ಮಾಡ್ತಾರೆ. 100 ಜನ ಪಾಶ್ಚಾತ್ಯ ವಿದ್ವಾಂಸರು ಇದು ಹೇಗೆ ಇಂತಹ ಸೂತ್ರಗಳನ್ನು, ಇಷ್ಟು ಕರಾರುವಾಕ್ಕಾದ ಸೂತ್ರಗಳನ್ನು ನಿಬದ್ಧ ಮಾಡಲಿಕ್ಕೆ, ರಚನೆ ಮಾಡಲಿಕ್ಕೆ ಸಾಧ್ಯ ಅಂತ ತಮ್ಮ ಮೂಗಿನ ಮೇಲೆ ಬೆರಳನ್ನು ಇಟ್ಟಿದ್ದಾರೆ. ಇಂತಹ ಪಾಣಿನಿ ಮಹರ್ಷಿಗಳು ಸೂತ್ರಗಳನ್ನು ರಚನೆ ಮಾಡಿದರು. ಅವರ ಗ್ರಂಥಕ್ಕೆ ಅಷ್ಟಾಧ್ಯಾಯಿ ಅಂತ ಹೆಸರು. ಸೂತ್ರ ವಿಷಯವೇ ಹೇಳುವ ಹಾಗೆ, ಶಬ್ದವೇ ಹೇಳುವ ಹಾಗೆ, 8 ಅಧ್ಯಾಯಗಳಿಂದ ಕೂಡಿದ್ದು ಅಷ್ಟಾಧ್ಯಾಯಿ ಅಂತ. ಒಂದೊಂದು ಅಧ್ಯಾಯದಲ್ಲಿ 4 ಪಾದಗಳು ಅಂತ ಬರುತ್ತೆ. ಮೊದಲನೇ ಪಾದ, 2ನೇ ಪಾದ, 3ನೇ ಪಾದ, 4ನೇ ಪಾದ ಅಂತ. ಒಂದೊಂದು ಪಾದದಲ್ಲಿ ಕೂಡ ಅನಿರ್ದಿಷ್ಟ ಸಂಖ್ಯೆಯ ಸೂತ್ರಗಳು ಬರುತ್ತೆ. ಇದನ್ನೇ ಜಿನೇಂದ್ರ ಬುದ್ಧಿ ಎಂಬಂಥವನು ಪಾಣಿನಿಯವರು ಎಷ್ಟು ಸೂತ್ರಗಳನ್ನು ರಚನೆ ಮಾಡಿದರು ಎಂಬುದನ್ನು ಒಂದು ಶ್ಲೋಕದಲ್ಲಿ ಹೇಳ್ತಾನೆ. 3000 3000 ಸೂತ್ರಗಳು, ತಥಾ 900 ಹಾಗೆ 900 ಪುನಃ ಸೂತ್ರಗಳು, 3900 ಸೂತ್ರ, 690 ಸೂತ್ರಾಣ ಮತ್ತೆ 96 ಅಂದರೆ 3996 ಸೂತ್ರಗಳನ್ನು ಪಾಣಿನಿ ಮಹರ್ಷಿಗಳು ರಚನೆ ಮಾಡಿದರು ಅಂತ ಹೇಳ್ತಾರೆ. ಇದು ನಮ್ಮ ಮುನಿತ್ರಯರಲ್ಲಿ ಓರ್ವರಾದಂತಹ ಪಾಣಿನಿ ಮಹರ್ಷಿಗಳು ಎಂಬವರು ಇಡೀ ವ್ಯಾಕರಣಕ್ಕೆ ಮೂಲಭೂತವಾದ ಸೂತ್ರಗಳ ರಚನೆಯನ್ನು ಮಾಡಿಕೊಟ್ಟರು. ಈ ಪಂಚಾಂಗದ ಮೇಲೆ ಇಡೀ ವ್ಯಾಕರಣ ಎನ್ನುವುದು ನಿರ್ಮಾಣವಾಗಿದೆ, ಇಡೀ ವ್ಯಾಕರಣದ ವಿಮರ್ಶೆ ಎನ್ನುವಂಥದ್ದು ಬಂದಿದೆ. ಅವರಿಗಿಂತ ಹಿಂದೆ ಅನೇಕ ವ್ಯಾಕರಣಜ್ಞರಿದ್ದರೂ ಕೂಡ ನಾವೆಲ್ಲರೂ ಇವತ್ತು ಅನುಸರಣೆ ಮಾಡುವಂತಹ ಶಿಸ್ತುಬದ್ಧವಾದ, ಪ್ರಮಾಣಬದ್ಧವಾದ ಒಂದು ಚೌಕಟ್ಟನ್ನು ಒದಗಿಸಿಕೊಟ್ಟಂತಹ ಸೂತ್ರಕಾರರು ಪಾಣಿನಿ ಮಹರ್ಷಿಗಳು. ಅವರು ನಮಗೆ ಪ್ರಾತಸ್ಮರಣೀಯರು ಎನ್ನುವುದನ್ನು ನಾವು ನೆನಪಿಸಿಕೊಳ್ಳಬೇಕು.